ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಒಂದು ವಿಶೇಷವಾದ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವ ಅನುಷ್ಠಾನ ಅಂತ ಅಂದರೆ ಶ್ರೀ ಗುರು ರಾಘವೇಂದ್ರ ರಾಯರ ಅನುಷ್ಠಾನದ ಬಗ್ಗೆ. ಈ ಒಂದು ಅನುಷ್ಠಾನದಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ. ಖಂಡಿತವಾಗಿಯೂ ನೀವು ಶ್ರೀ ಗುರು ರಾಘವೇಂದ್ರ ರಾಯರಲ್ಲಿ ನಂಬಿಕೆಯನ್ನು ಇಟ್ಟು ಈ ಒಂದು ಅನುಷ್ಠಾನವನ್ನು ಮಾಡಿ ನೋಡಿ, ನಿಮ್ಮ ಸಕಲ ಕಷ್ಟಗಳು ನಿವಾರಣೆಯಾಗಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಾ. ನಿಮಗೆ ಎಂತಹದ್ದೇ ಕಷ್ಟಗಳಿದ್ದರೂ ಅವುಗಳಿಂದ ಮುಕ್ತಿಯನ್ನು ಪಡೆದು ಗುರುರಾಯರ ಅನುಗ್ರಹವನ್ನು ಪಡೆಯುತ್ತೀರಾ. ಈಗ ಈ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಾಯರ ಸಂಪೂರ್ಣ ಅನುಗ್ರಹಕ್ಕಾಗಿ ಈ ಒಂದು ಮುಡಿಪು ಕಟ್ಟುವುದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗಿಯೂ ನೀವು ಕೂಡ ಇದನ್ನು ಮಾಡಿ ನೋಡಿ. ಆರ್ಥಿಕತೆಯಿಂದ ಬಳಲ್ತಾ ಇರೋರು, ಹಾಗೆ ಆರೋಗ್ಯದ ಸಮಸ್ಯೆ ಇರೋರು, ಹಾಗೆ ಕೆಲಸಕ್ಕಾಗಿ ಹುಡುಕಾಡ್ತಾ ಇರೋರು, ಇಂಥ ಎಲ್ಲ ಸಮಸ್ಯೆಗಳು ಈ ಮುಡುಪು ಕಟ್ಟುವ ಸಂಕಲ್ಪದಿಂದ ನೀವು ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು. ಈಗ ಈ ಸಂಕಲ್ಪವನ್ನು ಹೇಗೆ ಮಾಡೋದು, ಹೇಗೆ ಮುಡುಪು ಕಟ್ಟೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಮೊದಲಿಗೆ ಗಣಪತಿಯನ್ನು ಮನದಲ್ಲಿ ನೆನೆದು ಕುಲದೇವರ ಆಶೀರ್ವಾದದೊಂದಿಗೆ ನಾವು ಈ ವ್ರತವನ್ನು ಆರಂಭಿಸಬೇಕು. ಯಾಕಂದರೆ ನಾವು ಯಾವುದೇ ವಿಘ್ನಗಳಿಲ್ಲದೆ ನಮ್ಮ ವ್ರತವನ್ನು ಪೂರ್ತಿಗೊಳಿಸೋದಕ್ಕೆ ಗಣಪತಿಯ ಅನುಗ್ರಹ ತುಂಬಾ ಮುಖ್ಯ. ಹಾಗೆ ನಮ್ಮ ಕುಲದೇವರ ಅಥವಾ ಮನೆದೇವರ ಆಶೀರ್ವಾದ ಕೂಡ ಅಷ್ಟೇ ಬೇಕಾಗುತ್ತೆ. ನಾವು ಈ ಸಂಕಲ್ಪವನ್ನು ಗುರುವಾರ ದಿನ ಶುರು ಮಾಡಬೇಕಾಗುತ್ತೆ. ರಾಯರಿಗೆ ಗುರುವಾರದ ದಿನ ತುಂಬ ಪ್ರಿಯವಾದ ದಿನ. ಅದಕ್ಕೋಸ್ಕರ ನಾವು ಗುರುವಾರದ ದಿನ ಈ ವ್ರತವನ್ನು ಶುರು ಮಾಡಬೇಕು. ಈ ಒಂದು ಸಂಕಲ್ಪವನ್ನು ಮಾಡಿ ನಾವು ಮುಡಿಪನ್ನು ಕಟ್ಟಬೇಕಾಗುತ್ತೆ. ಮೊದಲಿಗೆ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ರಾಯರ ಮುಂದೆ ಹೇಳಿಕೊಂಡು, ಅಂದರೆ ನೀವು ಯಾವ ಒಂದು ಇಷ್ಟಾರ್ಥಕ್ಕೋಸ್ಕರ ಈ ವ್ರತವನ್ನು ಮಾಡ್ತಾ ಇದ್ದೀರಾ, ಅದನ್ನು ದೇವರ ಮುಂದೆ ಹೇಳಿಕೊಂಡು ನಾನು ಇಷ್ಟು ದಿನಗಳ ಕಾಲ ವ್ರತವನ್ನು ಮಾಡ್ತಾ ಇದ್ದೀನಿ, ಅಷ್ಟರೊಳಗೆ ನನ್ನ ಇಷ್ಟಾರ್ಥಗಳು ನೆರವೇರಿಸುತ್ತಂದೆ ಅಂತ ಕೇಳಿಕೊಂಡು ಸಂಕಲ್ಪವನ್ನು ಮಾಡಿ ಮುಡಿಪನ್ನು ಕಟ್ಟಬೇಕು ಸ್ನೇಹಿತರೆ. ಮುಡಿಪನ್ನು ಕಟ್ಟೋದಕ್ಕೆ ಬೇಕಾಗಿರುವಂಥದ್ದು ಒಂದು ಹಳದಿ ಬಟ್ಟೆ, ಚೌಕಾಕಾರದ ಹಳದಿ ಬಟ್ಟೆ ಬೇಕಾಗುತ್ತೆ. ನಿಮ್ಮ ಹತ್ರ ಹಳದಿ ಬಟ್ಟೆ ಇಲ್ಲ ಅಂದರೆ ನೀವು ಬಿಳಿ ಬಟ್ಟೆಗೆ ಅರಶಿನವನ್ನು ಹಚ್ಚಿ ಅದನ್ನು ಬಳಸಬಹುದು. ಹಾಗೆ 11 ರೂಪಾಯಿನ ತಗೋಬೇಕಾಗುತ್ತೆ. ನಾವಿಲ್ಲಿ 5 ರೂಪಾಯಿಯ 2 ನಾಣ್ಯ ಮತ್ತು 1 ರೂಪಾಯಿಯ 1 ನಾಣ್ಯವನ್ನು ತಗೋಬೇಕಾಗುತ್ತೆ. ಹಾಗೆ ಸ್ವಲ್ಪ ತುಳಸಿ ದಳಗಳನ್ನು ತಗೊಳ್ಳಿ. ಈಗ ಒಂದು ಪ್ಲೇಟ್ ಮೇಲೆ ಹಳದಿ ಬಟ್ಟೆಯನ್ನು ಹಾಕಿ ಅದರಲ್ಲಿ 5 ರೂಪಾಯಿ 2 ನಾಣ್ಯ ಮತ್ತು 1 ರೂಪಾಯಿ 1 ನಾಣ್ಯ, ಹಾಗೆ ತುಳಸಿ ದಳಗಳನ್ನು ಇಟ್ಟು ಅದಕ್ಕೆ ಗಂಧವನ್ನು ಹಾಕಿ ನೀವು ನಿಮಗೆ ಇರುವಂತಹ ಕಷ್ಟಗಳನ್ನು ಹೇಳಿಕೊಂಡು ಶ್ರದ್ಧಾಭಕ್ತಿಯಿಂದ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಅಷ್ಟಾಕ್ಷರ ಮಂತ್ರವನ್ನು 108 ಬಾರಿ ಹೇಳಿಕೊಳ್ಳಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ಅಷ್ಟಾಕ್ಷರ ಮಂತ್ರವನ್ನು ನೀವು 108 ಬಾರಿ ಹೇಳಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿ ಲಕ್ಷ್ಮೀ ಕಟಾಕ್ಷವಾಗಲಿ ಅಂತ ನೀವು ರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಈ ರೀತಿಯಾಗಿ ಸಂಜೆ ಟೈಮಲ್ಲಿ ನೀವು ಸಂಕಲ್ಪ ಮಾಡಿ ದೀಪಾರಾಧನೆಯನ್ನು ಮಾಡಬೇಕು. ಆದಷ್ಟು ನೀವು ತುಪ್ಪದ ದೀಪವನ್ನು ಬೆಳಗಿಸಿ ಸ್ನೇಹಿತರೆ, ಯಾಕಂದರೆ ರಾಯರಿಗೆ ತುಪ್ಪದ ದೀಪ ಅಂತಂದರೆ ತುಂಬಾ ಇಷ್ಟವಾದದ್ದು. ಹಾಗೆ ಆರತಿಯನ್ನು ಮಾಡಿ ಇದಾದ ನಂತರ ನೀವು ಮಲಗುವ ಸಮಯದಲ್ಲಿ, ಅಂದರೆ ಊಟ ಎಲ್ಲ ಮುಗಿಸಿ ಇನ್ನೇನು ಮಲಗಕ್ಕೆ ಹೋಗ್ತಾ ಇರ್ತೀರಲ್ವ, ಅಂಥ ಟೈಮಲ್ಲಿ ಕೈಕಾಲು ಮುಖನ ತೊಳ್ಕೊಂಡು ದೇವರ ಮನೆಗೆ ಹೋಗಿ ಮುಡಿಪು ಕಟ್ಟೋದಕ್ಕೆ ರೆಡಿ ಮಾಡಿ ಇಟ್ಟಿರ್ತೀವಿ ಅಲ್ವಾ, ಹಳದಿ ಬಟ್ಟೆ, ಅದ್ರ ಮೇಲೆ 5 ರೂಪಾಯಿದು 2 ನಾಣ್ಯ, 1 ರೂಪಾಯಿದು 1 ನಾಣ್ಯ, ಹಾಗೆ ತುಳಸಿ ದಳ, ಇದನ್ನೆಲ್ಲ ಹಾಕಿ ಇಟ್ಟಿರುವಂತಹ ಆ ಪ್ಲೇಟ್ ಮೇಲೆ ಇಟ್ಟಿರುವಂತಹ ಬಟ್ಟೆಯನ್ನು ತಗೊಂಡು ಗಂಟನ್ನು ಕಟ್ಟಬೇಕು. ಆ ಗಂಟನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸಂಕಲ್ಪ ಮಾಡ್ಕೋಬೇಕು ಮತ್ತೊಂದು ಸರಿ. ಅದಾದ ಮೇಲೆ ನಿಮ್ಮ ತಲೆಯ ಸುತ್ತ ನೀವು 3 ಬಾರಿ ಗಂಟನ್ನು ನಿವಾಳಿಸ್ಬೇಕು, ಅಂದರೆ ಮುಡಿಪು ಕಟ್ಟಿರುವಂತಹ ಗಂಟನ್ನು ತಗೊಂಡು ತಲೆಯ ಸುತ್ತ 3 ಬಾರಿ ನಿವಾಳಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮತ್ತು ಅದೇ ತಟ್ಟೆಯಲ್ಲಿ ಮುಡಿಪನ್ನು ಹಾಗೆ ಇಡಿ. ಮಾರನೇ ದಿನ ಅಂದರೆ ಶುಕ್ರವಾರ ದಿನ ಕೂಡ ನೀವು ಇದೇ ರೀತಿಯಾಗಿ ಮುಡಿಪನ್ನು ಕಟ್ಟಬೇಕು. 9 ದಿನ ಕೂಡ ಅಂದರೆ ಗುರುವಾರದಿಂದ ಶುಕ್ರವಾರದವರೆಗೆ ನೀವು ಈ ರೀತಿಯಾಗಿ ಮುಡಿಪನ್ನು ಕಟ್ಟಬೇಕಾಗುತ್ತೆ. ಹಳದಿ ಬಟ್ಟೆಯಲ್ಲಿ 5 ರೂಪಾಯಿದು 2 ನಾಣ್ಯ, ಹಾಗೆ 1 ರೂಪಾಯಿದು 1 ನಾಣ್ಯ, ಮತ್ತು ತುಳಸಿ ದಳ, ಹಾಗೆ ಗಂಧವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಮುಡಿಪನ್ನು ಕಟ್ಟಬೇಕು. ನಾವು ಮೊದಲನೇ ದಿನ ಯಾವ ರೀತಿ ಮುಡಿಪು ಕಟ್ಟಿ ಸಂಕಲ್ಪ ಮಾಡಿರ್ತೀವಿ ಅಲ್ವಾ, ಅದೇ ರೀತಿಯಾಗಿ 9 ದಿನ ಕೂಡ ಮುಡಿಪನ್ನು ಕಟ್ಟಬೇಕು. ಪ್ರತಿದಿನ ನೀವು ಸಂಜೆ ಈ ರೀತಿಯಾಗಿ ಸಂಕಲ್ಪ ಮಾಡಿ ರಾತ್ರಿ ಮಲಗುವ ಮುನ್ನ ಗಂಟನ್ನು ಕಟ್ಟಿ ನಿಮ್ಮ ತಲೆಯ ಸುತ್ತ 3 ಬಾರಿ ನಿವಾಳಿಸಿ ಇಡಬೇಕು. ಈ ರೀತಿಯಾಗಿ 9 ದಿನ ಆದಮೇಲೆ 9 ಗಂಟೆಗಳಾಗಿರುತ್ತೆ ಅಲ್ವಾ, ಅದನ್ನು ಶನಿವಾರ ದಿನ ಬಿಚ್ಚಿ, ಅಂದರೆ ನೀವು ಗುರುವಾರದಿಂದ ವ್ರತ ಶುರು ಮಾಡಿದ್ರೆ ಶುಕ್ರವಾರಕ್ಕೆ 9 ದಿನ ಆಗುತ್ತೆ, ನೀವು ಶನಿವಾರ ದಿನ ಗಂಟನ್ನು ಬಿಚ್ಚಬೇಕಾಗುತ್ತೆ. ಬಿಚ್ಚೋದಕ್ಕೆ ಮುಂಚೆ ನೀವು ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕು. ಆಮೇಲೆ ಗಂಟನ್ನು ಬಿಚ್ಚಿ ಆ ಎಲ್ಲ ನಾಣ್ಯಗಳನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಮ್ಮ ಎಲ್ಲ ಕಷ್ಟಗಳು ಕಳೆದು ಹೋಗಲಿ, ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ರಾಯರಲ್ಲಿ ಪ್ರಾರ್ಥಿಸಿ ಶನಿವಾರದ ದಿನ ಈ ಎಲ್ಲ ನಾಣ್ಯಗಳನ್ನು ನೀವು
ಯಾರಾದರೂ ನಿರ್ಗತಿಕರಿಗೆ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಈ ಅನುಷ್ಠಾನವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಸ್ನೇಹಿತರೆ. ಈ ಥರ ನಾವು ತುಂಬ ಸುಲಭವಾಗಿ ರಾಯರ ಅನುಷ್ಠಾನವನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು. ಖಂಡಿತವಾಗಿಯೂ ರಾಯರಲ್ಲಿ ನಂಬಿಕೆ ಇಟ್ಟು ನೀವು ಕೂಡ ಈ ಅನುಷ್ಠಾನವನ್ನು ಮಾಡಿ ನೋಡಿ, ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.